ನಮ್ಮನ್ನು ಅಚ್ಚರಿಗೊಳಿಸುವ ಎರಡು ಅದ್ಭುತ ವಿಷಯಗಳ ಬಗ್ಗೆ ತಿಳಿಯೋಣ ಈ ಒಂದು ಸಂಚಿಕೆಯಲ್ಲಿ. ನಂಬರ್ 1, ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಕಳ್ಳರನ್ನು ಹೆಸರಿನಿಂದ ಅಲ್ಲದೆ ಹಾಗೆ ಕರೆಯಬೇಕೆಂದರೆ ಅದನ್ನು ಒಂದು ಕೋಡ್ ವರ್ಡ್ ರೀತಿ 420 ಎಂದು ಸಿಂಪಲ್ ಆಗಿ ಕರೀತಾರೆ. ಇಷ್ಟಕ್ಕೂ ಯಾಕೆ 420 ಅಂತ ಕರೀತಾರೆ? ಇದಕ್ಕೆ ಕಾರಣ, ಈ ನಂಬರ್ ಆಕ್ಚುಲಿ ಒಂದು ಸೆಕ್ಷನ್, ಇದು ಐಪಿಸಿ ಸೆಕ್ಷನ್ 420 ಗೆ ಅರ್ಥ. ಯಾರಾದರೂ ಕಳ್ಳತನ ಮಾಡಿದ್ರೆ, ಚೀಟಿಂಗ್ ಮಾಡಿದ್ರೆ ಅವರನ್ನ ಈ ಸೆಕ್ಷನ್ ಆಧಾರವಾಗಿ ಅರೆಸ್ಟ್ ಮಾಡ್ತಾರೆ. ಅವರಿಗೆ ಫೈನ್ ವಿಧಿಸುವುದರ ಜೊತೆಗೆ 7 ವರ್ಷ ಜೈಲು ಶಿಕ್ಷೆ ವಿಧಿಸುವ ಅವಕಾಶ ಇರುತ್ತೆ. ಇದೇ ಸೆಕ್ಷನ್ ನ ನಮ್ಮ ಅಕ್ಕಪಕ್ಕದ ದೇಶಗಳಾದ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಕೂಡ ಇರುತ್ತೆ. ಈ ರೀತಿಯಲ್ಲಿ ಕಳ್ಳನನ್ನು ಹೆಸರಿನಿಂದ ಅಲ್ಲದೆ 420 ಎಂದು ಕರೆಯುವುದಕ್ಕೆ ರೂಢಿಯಾಗಿದೆ. ನಂಬರ್ 2, ಇತ್ತೀಚೆಗೆ ಈ ಒಂದು ಪೋಸ್ಟ್ ಭಾರಿ ವೈರಲ್ ಆಗಿತ್ತು. ಅನೇಕ ಜನರು ಈ ಒಂದು ಪ್ರಾಣಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಬೆಚ್ಚಿ ಬಿದ್ದಿದ್ದರು. ಇನ್ನು ಕೆಲವರು ಈ ಒಂದು ಪ್ರಾಣಿ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ, ಭೂಮಿಗೆ ಒಂದು ವಿಚಿತ್ರವಾದ ಪ್ರಾಣಿ ಬಂದಿದೆ, ಅದರಿಂದ ಜನರಿಗೆ ಅಪಾಯವಿದೆ, ರಾತ್ರಿಯ ಸಮಯದಲ್ಲಿ ಜಮೀನುಗಳಿಗೆ ಕಾಲಿಡದಂತೆ ಎಲ್ಲಾ ರೈತರನ್ನು ವಿನಂತಿಸಲಾಗಿದೆ, ಸುರಕ್ಷಿತವಾಗಿರಿ, ಹುಷಾರಾಗಿರಿ ಎಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾಗಿತ್ತು. ಆದರೆ ವಾಸ್ತವವಾಗಿ ಇದು ಒಂದು ಕಲಾಕೃತಿಯಾಗಿದೆ. ಲೈರಾ ಮಗನುಕೋ ಎಂಬ ಸಿಲಿಕಾನ್ ಆರ್ಟಿಸ್ಟ್ ಅವರು ಇಂತಹದೊಂದು ವಿಚಿತ್ರ ಹಾಗೂ ಅದ್ಭುತವಾದ ಕಲಾಕೃತಿಯನ್ನು ಸಿಲಿಕಾನ್ ಅಲ್ಲಿ ತಯಾರಿಸಿದ್ದರು. ಅಷ್ಟೇ ಅಲ್ಲ, ಇಂತಹ ಅನೇಕ ಕಲಾಕೃತಿಗಳನ್ನು ರಚಿಸಿದ್ದಾರೆ, ಹಾಗೆ ಇವುಗಳನ್ನು ತನ್ನ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಖಾತೆಯಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದಾರೆ. ಇದಿಷ್ಟು ಈ ವಿಡಿಯೋದ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.